ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನ್ ಅಲ್ಲಿ ನಾನು ಯೂಸ್ ಮಾಡಂತ ಕಡಾಯಿ ಕಲೆಕ್ಷನ್ ತೋರಿಸಿದ್ದೀನಿ. ಫಸ್ಟ್ ಗೆ ಅಲ್ಯೂಮಿನಿಯಂ ದು ಒಗ್ಗರಣೆ ಎಲ್ಲ ಮಾಡ್ಲಿಕ್ಕೆ ಅಂತ ಯೂಸ್ ಮಾಡ್ತೀನಿ. ಇದರಲ್ಲಿ ಒಗ್ಗರಣೆ ಮಾಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಫ್ರೈ ಎಲ್ಲ ಮಾಡೋದಿದ್ರೆ ಚೆನ್ನಾಗಿರುತ್ತೆ. ಸಣ್ಣದು ಅಲ್ಯೂಮಿನಿಯಂ ದು ಫಸ್ಟ್ ಹಾಕ್ತೀನಿ. ಇದು ಸ್ಟೀಲ್ ದು, ಇದು ಸ್ವಲ್ಪ ಫ್ರೈ ಐಟಮ್ ಎಲ್ಲ ಮಾಡೋದಿದ್ರೆ, ಪಲ್ಯ ಎಲ್ಲ ಮಾಡೋದಿದ್ರೆ ಚೆನ್ನಾಗಿದೆ. ಮತ್ತೆ ಹಪ್ಪಳ ಎಲ್ಲ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಎಲ್ಲ ಚೆನ್ನಾಗಿದೆ. ಇದು ಹೆವಿ ಉಂಟು, ಆದ್ರೆ ಒಂದ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕೆಳಗಡೆ ಎಲ್ಲ ಸೀದ ಕೆಂಪಾಗಿದೆ, ಅಷ್ಟು ಒಳ್ಳೇದಿಲ್ಲ. ಹೆವಿ ಉಂಟು, ಸೀಯೋದಿಲ್ಲ, ಅಷ್ಟು ಒಳ್ಳೇದಿಲ್ಲ. ಇದು ಅಷ್ಟೇನೆ. ಪಲ್ಯ ಮತ್ತೆ ಸ್ವಲ್ಪ ರೈಸ್ ಅಲ್ಲಿ ಒಗ್ಗರಣೆ ಮಾಡ್ಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಇದು ಇಲ್ಲೇ ಲೋಕಲ್ ಸ್ಟೋರ್ ತಗೊಂಡಿದ್ದು. ಇದು ಅಷ್ಟೇ, ಕೆಳಗಡೆ ಥಿಕ್ನೆಸ್ ಉಂಟು ಬಾಟಮು, ಚೆನ್ನಾಗಿದೆ. ಮತ್ತೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿದೆ. ಇದು ವಿನೋದ್ ಬ್ರ್ಯಾಂಡ್, ಇದು 2 ಲೀಟರ್ ಅನ್ಕೊಂತೀನಿ. ಇದು ಅಷ್ಟೇನೆ, ಸ್ವಲ್ಪ ಪಲ್ಯ ರೈಸು ಗ್ರೇವಿಗಳೆಲ್ಲ ಮಾಡ್ಲಿಕ್ಕೆ ಚೆನ್ನಾಗಿದೆ. ಆದ್ರೆ ನನಗೆ ಇದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇದು ತಿರುಗಿಸ್ಲಿಕ್ಕೆ ಆಗಲಿ ಎಲ್ಲ ಅಷ್ಟು ಸರಿ ಹೋಗುದಿಲ್ಲ. ನೋಡ್ಲಿಕ್ಕೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಇದು ವಿನೋದ್ ಬ್ರ್ಯಾಂಡ್ ಇದೆ, ಆದ್ರೆ ಇದು ಬಾಟಮ್ ಬೇರೆ. ಇದು ಫುಲ್ ಮೋಲ್ಡೆಡ್ ಟೈಪು, ತುಂಬಾನೇ ಥಿಕ್ನೆಸ್ ಇದೆ, ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ಗ್ಲಾಸ್, ಇದು ಸ್ಟೀಲ್ ಲೆಡ್ ಬರುತ್ತೆ. ಇದರಲ್ಲೇ ಮಾಡಿ ಬೇಕಿದ್ರೆ ಸರ್ವಿಂಗ್ ಬೌಲ್ಗೆ ಹಾಕೋಬೇಕಂತೇನಿಲ್ಲ, ಇದರಲ್ಲೇ ಬೇಕಾದ್ರೆ ಹಾಗೆ ಇಡ್ಬೋದು. ಮುಚ್ಚಲಿಕ್ಕೆ ಸ್ಟೀಲ್ ಲೆಡ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಮತ್ತೆ ಹೆವಿ ಹ್ಯಾಂಡ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಹೆವಿ ಇದೆ. ಇದು ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ, ಸ್ವಲ್ಪ ಕಾಸ್ಟ್ಲಿ. ಇದು ಅಷ್ಟೇ ವಿನೋದ್ ಬ್ರ್ಯಾಂಡಿಂದು. ಇದು ಇದು ಸಹ ಹ್ಯಾಂಡ್ ಇರೋದ್ರಿಂದ ಆಚೆ ಈಚೆ ಹಿಡಿಲಿಕ್ಕೆ ಬಿಸಿ ಆಗುದಿಲ್ಲ. ಸೈಜ್ ದೊಡ್ಡದಿರೋದ್ರಿಂದ ರೈಸು ಚಿತ್ರಾನ್ನ ಅದೆಲ್ಲ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ವಿ. ಇದು ಅಷ್ಟೇ, ಕೆಳಗಡೆ ಸ್ಯಾಂಡ್ವಿಚ್ ಬಾಟಮು ಸಿಯುವುದಿಲ್ಲ, ಚೆನ್ನಾಗಿದೆ. ಇದಂತೂ ಇದು ತುಂಬಾ ಯೂಸ್ ಮಾಡಿದ್ದೀನಿ, ಇದ್ರಲ್ಲೂ ಅಷ್ಟೇ ಸ್ಟೀಲ್ ತುಂಬಾ ಚೆನ್ನಾಗಿದೆ. ಇದೊಂದು 4-5 ಇಯರ್ಸ್ ಇಂದ ಯೂಸ್ ಮಾಡ್ತಿದ್ದೀನಿ, ಏನ್ ಸಹ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿದೆ. ಇದು ಇದು ಬಜ್ಜಿ ಅದೆಲ್ಲ ಮಾಡ್ಲಿಕ್ಕೆ ಮತ್ತೆ ಚಕ್ಲಿ ಎಲ್ಲ ಬೇಯಿಸಿ ಏನಾದ್ರೂ ಎಣ್ಣೆಯಲ್ಲಿ ಫ್ರೈ ಮಾಡುವಂತದಿದ್ರೆ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ. ಎಲ್ಬರ್ ಬ್ರ್ಯಾಂಡ್ ಇಂದು ಇದು ಅಷ್ಟೇ, ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ತುಂಬಾ ಕ್ವಾಂಟಿಟಿ ಅಲ್ಲಿ ಮಾಡೋದಿದ್ರೆ ತುಂಬಾ ಚೆನ್ನಾಗಿದೆ, ಹೆವಿ ಇದೆ, ಸೀವಂತ ಪ್ರಾಬ್ಲಮ್ ಇರುವುದಿಲ್ಲ ಇದರಲ್ಲಿ. ಮತ್ತೆ ಇದು ಬರ್ಗ್ನರ್ ಬ್ರ್ಯಾಂಡ್ ಇಂದು, ಇದು ಅಷ್ಟೇ, ತುಂಬಾನೇ ಚೆನ್ನಾಗಿದೆ. ಈ ಹಲ್ವಾ ಎಲ್ಲ ಮಾಡೋದಿದ್ರೆ, ಏನಾದ್ರೂ ಮಾಡೋದಿದ್ರೆ, ಹೆವಿ ಸೀದೋಗಂತ ಪದಾರ್ಥಗಳು ಅನ್ನೋದಿದ್ರೆ ಇದರಲ್ಲಿ ಮಾಡ್ಬೋದು. ಸ್ವೀಟ್ ಎಲ್ಲ ಮಾಡೋದಿದ್ರೆ ಗ್ಲಾಸ್ ಸ್ಟೀಲ್ ಲೆಡ್ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಹ್ಯಾಂಡ್ ಎಲ್ಲ ತುಂಬಾ ಸ್ಟಡಿ ಇರೋದ್ರಿಂದ ಮತ್ತೆ ಲೂಸ್ ಆಗುವಂತದ್ದು ಹ್ಯಾಂಡ್ಲು, ಆ ತರದ ಯಾವ ಪ್ರಾಬ್ಲಮ್ ಇರೋದಿಲ್ಲ. ಇದು ಅಷ್ಟೇ, ಒಂದು 1.5 ಇಯರ್ ಇಂದ ಯೂಸ್ ಮಾಡ್ತಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ಇದು ಬರ್ಗ್ನರ್ ಬ್ರ್ಯಾಂಡ್, ಇದು 6 ಲೀಟರ್ ಅನ್ಕೊಂತೀನಿ. ಇದು ಅಷ್ಟೇ, ತುಂಬಾನೇ ಹೆವಿ ಇರೋದ್ರಿಂದ, ಹೆವಿ ಇದೆ, ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೂ ಸಹ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ತುಂಬಾನೇ ಚೆನ್ನಾಗಿದೆ. ಇದು ಈ ಸ್ವೀಟ್ಸ್ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡುವಂತದ್ದು ಅದೆಲ್ಲ ಮಾಡ್ಲಿಕ್ಕೆ ಹ್ಯಾಂಡ್ ಎಲ್ಲ ಸ್ಟಡಿ ಇರೋದ್ರಿಂದ ತುಂಬಾ ಥಿಕ್ನೆಸ್ ಇರೋದ್ರಿಂದ ಸ್ವಲ್ಪ ಬೇಗ ಲೇಟ್ ಬಿಸಿ ಆಗೋದು ಲೇಟ್ ಆದ್ರೂ ತುಂಬಾ ಹೊತ್ತು ತನಕ ಬಿಸಿ ಇರುತ್ತೆ. ಇದರಲ್ಲೇ ಮಾಡಿ ಬೇಕಿದ್ರು ಸರ್ವ್ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿದೆ. ಇದು ಬರ್ಗ್ನರ್ ಬ್ರ್ಯಾಂಡ್, ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು ಪರ್ಸನಲ್ ಆಗಿ. ಇದು ಫ್ಯೂಚರ ಬ್ರ್ಯಾಂಡ್, ಇದು ಹಾರ್ಡ್ ಅನಲೈಸ್, ನಾನ್ ಸ್ಟಿಕ್ ಅಲ್ಲ. ಇದು ಸ್ಟೀಲ್ ಲೆಡ್ ಒಟ್ಟಿಗೆ ಬರುತ್ತೆ, ಮತ್ತೆ ಆಚೆ ಇಚ್ಚೆ ವುಡ್ ಅಲ್ಲಿ ಹ್ಯಾಂಡ್ ಇರೋದ್ರಿಂದ ಬಿಸಿ ತಾಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಮತ್ತೆ ಲಿಡ್ ಅಲ್ಲೂ ಅಷ್ಟೇನೆ, ತೆಗಿಲಿಕ್ಕೆ ವುಡ್ ಅಲ್ಲಿ ಹ್ಯಾಂಡ್ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಇದು ನಾನು ಇದನ್ನ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ತುಂಬಾ ಅಗಲವಾಗಿ ಫ್ರೈ ಎಲ್ಲ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ಚೆನ್ನಾಗಿದೆ, ಇದು ಬ್ರ್ಯಾಂಡ್ ಒಳ್ಳೆಯದು, ನನಗಿಷ್ಟ ಆಯ್ತು. ಇದೊಂದು ಸ್ಯಾಸ್ ಪಾನು, ಇದು ವೆಲ್ಬರ್ ಬ್ರ್ಯಾಂಡ್ ಇಂದು. ಹಾಲು ಬಿಸಿ ಮಾಡೋದಿದ್ರು ಮಾಡ್ಬೋದು, ಇಲ್ಲ ಸ್ವಲ್ಪ ಸ್ವಲ್ಪ ಸೂಪ್ ಮಾಡ್ಲಿಕ್ಕೆ, ಸ್ವೀಟ್ ಎಲ್ಲ ಹಾಲು ಪಾಯಸ ಅದೆಲ್ಲ ಮಾಡ್ಲಿಕ್ಕೆ. ಬಾಟಮ್ ಥಿಕ್ನೆಸ್ ಇರೋದ್ರಿಂದ ತುಂಬಾ ತಳ ಹತ್ಕೊಳ್ಳುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ,
ಮತ್ತೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಹ್ಯಾಂಡ್ ಅಂತೂ ತುಂಬಾ ಸ್ಟಡಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಇದರಲ್ಲಿ ಇಡ್ದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದರಲ್ಲೇ ಬಿಸಿ ಮಾಡಿ ಇದರಲ್ಲೇ ಇಡ್ಬೋದು ಮಾಡಿ ಬೇರೆ ಚೇಂಜ್ ಮಾಡ್ಬೇಕಂತ ಏನಿಲ್ಲ ಇದರಲ್ಲೇ ಸರ್ವ್ ಮಾಡೋದು ಅಷ್ಟು ಚೆನ್ನಾಗಿದೆ ನನಗಂತೂ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ನಾನಿಲ್ಲಿ ಯಾವುದೇ ಬ್ರ್ಯಾಂಡಿಗೆ ಫೇವರ್ ಆಗಿ ಹೇಳ್ತಿಲ್ಲ ಇದೆಲ್ಲ ನನ್ನ ಪರ್ಸನಲ್ ಒಪಿನಿಯನ್ ಒಬ್ಬೊಬ್ಬರಿಗೆ ಒಂದೊಂದು ಬ್ರ್ಯಾಂಡ್ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.